ಎಲ್ರಿಗೂ ನಮಸ್ಕಾರ. ಸ್ವಾದಿಷ್ಟ ಪಾಕ ಅಡುಗೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ತರಕಾರಿಗೆ ಕೆಲವೊಂದು ಕಡೆ ಕೆಲವೊಂದು ಹೆಸರಿಂದ ಕರೀತಾರೆ. ಕೆಲವೊಬ್ಬರು ಇದಕ್ಕೆ ಗೋರಿಕಾಯಿ ಅಂತಾರೆ, ಕೆಲವೊಬ್ಬರು ಇದಕ್ಕೆ ಜವಳಿಕಾಯಿ ಅಂತ ಅಂತಾರೆ. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ನಾನು ಸುಮಾರು 1/2 kg ಗೋರಿಕಾಯಿನ ತೊಳೆದು ಕಟ್ ಮಾಡಿ ಈ ಥರ ಸ್ಟ್ರೈನರಲ್ಲಿ ಹಾಕಿಟ್ಕೊಂಡಿದ್ದೀನಿ, ನೀರೆಲ್ಲ ಇಳಿಲಿ ಅಂತ. ಹಾಗೆ ಇದಕ್ಕೆ 1/3 tbsp ಎಣ್ಣೆ ತೊಗೊಂಡಿದ್ದೀನಿ, 1/4 spoonಷ್ಟು ಸಾಸಿವೆ ಮತ್ತು ಜೀರಿಗೆ, 1 ಚಿಟಿಕೆ ಅರಿಶಿನ, 1 spoonಷ್ಟು ಮೆಣಸಿನ ಪುಡಿ, 2 ಈರುಳ್ಳಿ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 tomatoನ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ 1 pan ಬಿಸಿ ಮಾಡೋಕ್ಕಿಟ್ಟು ಇದರಲ್ಲಿ 1 spoonಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿಟ್ಕೊಂಡಿರೋಂಥ ಗೋರಿಕಾಯಿನ ಇದಕ್ಕೆ ಹಾಕಿ 1 medium flame ಇಟ್ಕೊಂಡು ನಾವು ಇದನ್ನು ಸುಮಾರು 7-8 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ. ನೀವು ಇದನ್ನು ಡೈರೆಕ್ಟಾಗಿ ಕೂಡ ಮಾಡ್ಬೋದು, ಆದರೆ ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸ್ಪ್ರೆಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಮಧ್ಯ ಮಧ್ಯದಲ್ಲಿ ಇದನ್ನು ಚೆಕ್ ಮಾಡ್ಕೊಳ್ತಾ ಇರಿ. ನೋಡಿ 8 ನಿಮಿಷ ಆಗಿದೆ, ಕಲರೆಲ್ಲ ಬ್ರೌನ್ ಆಗಿದೆ. ಈಗ ನಾವಿದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ನಾನು 1 pan 1/3 spoonಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತೀನಿ, ಇದು ಸಿಡಿ ಬೇಕು. ನಂತರ 1 ಚಿಟಿಕೆ ಅರಿಶಿನ ಹಾಕಿ, ಕರಿಬೇವಿನೆಲೆ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಈರುಳ್ಳಿ ಏನಿದೆಯಲ್ಲ ಅದನ್ನೇ ಇದಕ್ಕೆ ಸೇರಿಸಿ ಇದನ್ನು ಒಂದು ಸ್ವಲ್ಪ ನಾವು 1-3 ನಿಮಿಷದಷ್ಟು ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ 1 tomato ನೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದನ್ನು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಮೆಣಸಿನ ಪುಡಿ ಇದೆಯಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ನೀವು ಬೇಕಿದ್ದರೆ ಧನಿಯಾ ಪೌಡರ್, ಜೀರಿಗೆ ಪೌಡರ್ನೆಲ್ಲ ಸೇರಿಸ್ಕೊಬೋದು. ನಾನು ಅದೆಲ್ಲ ಮಸಾಲೆನೆಲ್ಲೂ ಹಾಕ್ತಾ ಇಲ್ಲ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋರಿಕಾಯಿನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ 1-5 tbsp ಆಗುವಷ್ಟು ನೀರು ಹಾಕಿದರೆ ಸಾಕು. ನೀವು ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದನ್ನು ಜಾಸ್ತಿ ಬೇಯಿಸ್ಬೇಕಂತ ಏನೂ ಇಲ್ಲ. ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹಾಕಿ ಒಂದು ಸರ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದು 1 muchala ಹಾಕಿ ಇದನ್ನು 7-8 ನಿಮಿಷ ಪೂರ್ತಿಯಾಗಿ ಇದನ್ನು ಸಿಮ್ಮರಲ್ಲಿ ಇಟ್ಕೊಂಡು ಬಿಡಬೇಕೀಗ. ನೋಡಿ ನೀರೆಲ್ಲ ಹಿಂಗೆ ಇದು ಕರೆಕ್ಟಾಗಿ ಬೆಂದಿದೆ. ಈ ಸ್ಟೇಜಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ರೊಟ್ಟಿ ಹಾಗೆ ಚಪಾತಿ ಜೊತೆ ಅಥವಾ ರೈಸ್ ಜೊತೆಗೂ ನೀವು ಸೈಡ್ ಡಿಶ್ ಆಗಿ ತಿನ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.